Hello, hi friends, welcome back to Kathi Farm and Nursery YouTube channel. Ivattin video usually maneliroru ellargu use aguvanta video. First nanu manege bandu thumba dina aitu enadru ondu actually maneli beldu tinnodralli thumba khushi ide annodralli heldaga ellaru heltare naavu beldaga tindaga eshtu khushi agutte anta, but nan experience maadidini. Nam girdalli onde badnekai barli, eradu badnekai barli, bendekai barli, tomato, palak idella nam girdalli naavu tagudu ತಿಂದಾಗ ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ. ಬಿಕಾಸ್ ನಾನು ಕೂಡ ನಾನು ಇವಾಗ ಕಿಚನ್ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು 3-4 ಮಂತ್ಸ್ ಇಂದ ಸ್ಟಾರ್ಟ್ ಮಾಡಿದ್ದೀನಿ. 3-4 ಮಂತ್ಸ್ ಅಲ್ಲ ಹೇಳ್ಬೇಕಂದ್ರೆ 6 ಮಂತ್ಸ್ ಇಂದ ನನಗೆ ಎಷ್ಟೊಂದು ನಮ್ಮ ಮನೇಲಿ ಎಣ್ಣೆ ಬದನೆಕಾಯಿ ಸಾರು, ಮೆಂತೆ ಸೊಪ್ಪು, ಪಾಲಕ್ಕು, ಬೆಂಡೆಕಾಯಿ, ಬದನೆಕಾಯಿ ಇದೆಲ್ಲ ಬೆಳೆದು ಅದ್ರಲ್ಲಿ ಮಾಡಿರೋದ್ರಲ್ಲಿ ಟೇಸ್ಟ್ ಹೆಂಗಿರುತ್ತೋ ನಂಗೆ, ಬಟ್ ನಂಗೆ ಅವತ್ತಂತೂ ಸ್ಪೆಷಲ್ ಟೇಸ್ಟ್ ಇರುತ್ತೆ. ಬಿಕಾಸ್ ನಾನು ನಿಮ್ಗೆ ಏನಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ನರ್ಸರಿಯಲ್ಲಿ ನಾವು ಸ್ವಲ್ಪ ಕೆಲವೊಂದು ಸೀಡ್ಸ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ಆ ಪ್ರಾಡಕ್ಟ್ ಬಂದು GNU ಅಂತ, GNU ಕಿಚನ್ ಗಾರ್ಡನ್ ಅಂತ ಇವ್ರದ್ದು. ಇವ್ರು ಜಸ್ಟ್ ಇಟ್ಟಿದ್ರು, ಜಾಸ್ತಿ ದಿನದಿಂದ ಇತ್ತು. ಬಟ್ ನಾನು ಒಂದಿನ ಒಂದ್ಸತಿ ಎಲ್ಲರೂ ಜನ ಬಂದಾಗ ಕೇಳ್ತಾರೆ ಇದು ತಗೊಂಡು ಹೋಗ್ತೀರಿ, ಜರ್ಮಿನೇಷನ್ ಹೆಂಗಿದೆ ಬರುತ್ತಾ ಅಂತೆಲ್ಲ ಕೇಳಿದಾಗ ನಾನು ಅನ್ಕೊಂಡೆ ನಾನು ಒಂದ್ಸತಿ ಟ್ರೈ ಮಾಡಿ ನೋಡೋಣ ನಿಜವಾಗ್ಲೂ ಹೆಂಗೆ ಜರ್ಮಿನೇಟ್ ಆಗುತ್ತೆ. ಬಿಕಾಸ್ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳಿದ್ರೆ ಒಳ್ಳೆಯದು ಅಂತ ನಾನು ಟ್ರೈ ಮಾಡಿದೆ. ಬಿಕಾಸ್ ನಾನು ಟ್ರೈ ಮಾಡಿದ್ದೀನಿ, 100% ಜರ್ಮಿನೇಷನ್ ಇದೆ ಇದರಲ್ಲಿ, 100%. ಬಿಕಾಸ್ ನಾನು ನಿಮ್ಗೆ ಹೇಳ್ದಂಗೆ ನಾನು ಬೆಳೆದು ಇದ್ದೀನಿ, ತಿಂದು ಇದ್ದೀನಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಪ್ರಾಡಕ್ಟ್ ಬಗ್ಗೆ ಹೇಳಬೇಕಂದ್ರೆ ಇವ್ರು ಹೇಳಿರೋದು ಪ್ರೈಸ್ ಅಂತೂ ತುಂಬ ರೀಸನಬಲ್ ಪ್ರೈಸ್, 25 ರೂಪೀಸ್ ಇದೆ. 25 ರೂಪೀಸ್ ಮತ್ತು ಇದರಲ್ಲಿರೋ ಕ್ವಾಂಟಿಟಿ ಅಂತೂ ತುಂಬ ಇದೆ ಕ್ವಾಂಟಿಟಿ. ನೀವು ಆಲ್ಮೋಸ್ಟ್ ಒಂದು ಎಷ್ಟು ಸತಿಗೆ ಯೂಸ್ ಮಾಡ್ಕೊಬೋದು ಅಂದರೆ ತುಂಬ ಜಾಸ್ತಿ ಸತಿ ಯೂಸ್ ಮಾಡ್ಬೋದು. ಕ್ವಾಂಟಿಟಿ ತುಂಬ ಜಾಸ್ತಿ ಇದೆ, ಪ್ರೈಸ್ ರೀಸನಬಲ್. ಮತ್ತು ಇವ್ರ ಪ್ರಾಡಕ್ಟ್ ಬಂದು ಪಾಲಿನೇಷನ್ ಬಂದು ಓಪನ್ ಪಾಲಿನೇಷನ್, ಇದೇನು ಕೆಮಿಕಲ್ ಆ್ಯಡೆಡ್ ಇಲ್ಲ, ಏನಿಲ್ಲ, ಇಸ್ ಜಸ್ಟ್ ಆರ್ಗ್ಯಾನಿಕ್ಲಿ ಪಾಲಿನೇಟೆಡ್ ಆಗಿರೋದು. ಪ್ರೈಸ್ ರೀಸನಬಲ್ ಆಗಿದೆ. ಮತ್ತು ಆರ್ಗ್ಯಾನಿಕ್ ಜರ್ಮಿನೇಷನ್ ಹೇಳ್ಬೇಕಂದ್ರೆ ಇದರಲ್ಲಿ ನಾನು ಟ್ರೈ ಮಾಡಬೇಕಾದ್ರೆ ನನಗೂ ಈ ಡೌಟ್ ಇತ್ತು. ಬಿಕಾಸ್ ಒಂದು ಸೀಡ್ ಹಾಕಿದ್ರೆ ಸಾಕ, ಎರಡು ಸೀಡ್ ಹಾಕಿ, ಫಾರ್ ಎಕ್ಸಾಂಪಲ್ ಯಾವುದು ಹೇಳ್ಬೇಕಂದ್ರೆ ಬಿಟರ್ ಗಾಡೆ ಅನ್ಕೊಳ್ಳಿ, ಒಂದು ಸೀಡ್ ಹಾಕಿದ್ರೆ ಸಾಕ, ಒಂದು 4 ಹಾಕೋಣ, 4ರಲ್ಲಿ 2 ಬಂದರೆ ಸಾಕು ಜರ್ಮಿನೇಷನ್ ಅನ್ನೋ ಇಂಟೆನ್ಷನಲ್ಲಿ ನಾನು 4 ಹಾಕಿದೆ. ಬಟ್ 4ಕ್ಕೆ 4 ಜರ್ಮಿನೇಟ್ ಆಗಿದೆ. ಇದು ಎಲ್ಲಾದ್ರ ಎಲ್ಲ ಸೀಡ್ಸಲ್ಲೂ ಹಂಗೆ, ಫಾರ್ ಎಕ್ಸಾಂಪಲ್ ಲೇಡೀಸ್ ಫಿಂಗರಲ್ಲೂ ಅಷ್ಟೇ, ಎಲ್ಲ ಜರ್ಮಿನೇಟ್ ಆಗಿ ಕೆಲವೊಂದು ಸೀಡ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು. ನಮ್ಮ ಫ್ರೆಂಡ್ಸ್ಗೆ ಎಲ್ಲನೂ ಕೊಟ್ಬಿಟ್ಟೆ, ನಿಮಗೆ ನಿಮ್ಮ ಮನೆ ಹತ್ರನೂ ಹಾಕ್ಕೊಳ್ಳಿ, ನನ್ನ ಹತ್ರ ಜರ್ಮಿನೇಟ್ ಆಗಿದೆ ಅಂದ್ಬಿಟ್ಟು ಅವ್ರಿಗೂ ಕೊಟ್ಟೆ. ಬಟ್ ಈ ಸೀಡ್ಸಲ್ಲಿ ನಿಮಗೆ ಹೇಳ್ಬೇಕಂದ್ರೆ ಇದ್ರಲ್ಲಿ ತುಂಬ ವೆರೈಟೀಸು ಇದೆ. ಫಾರ್ ಎಕ್ಸಾಂಪಲ್ ನೀವು ನೋಡ್ತಾ ಇದ್ದೀರಾ, ಕೊತ್ತಂಬರಿ ಇದೆ, ಮತ್ತು ಪಾಲಕ್, ಬಿಟರ್ ಗಾರ್ಡ್, ಲೇಡೀಸ್ ಫಿಂಗರ್ ಬೆಂಡಿ, ಮತ್ತು ಬಾಟಲ್ ಗಾರ್ಡ್, ಮೆಂತ್ಯೆ, ಬಾಟಲ್ ಗಾರ್ಡ್, ಬೀಟ್ರೂಟ್, ಮತ್ತು ಬೀನ್ಸ್ ಇದೆ, ಗೋರಿಕಾಯಿ ಇದೆ, ಮೂಲಂಗಿ ಇದೆ, ಮತ್ತು ಬಿಟರ್ ಗಾರ್ಡ್, ಟಮ್ಯಾಟೋ, ಮತ್ತು ತುಂಬ ವೆಜಿಟೇಬಲ್ಸ್. ಆಲ್ಮೋಸ್ಟ್ ಇವ್ರ ಹತ್ರ ಎಲ್ಲ ವೆರೈಟಿ ವೆಜಿಟೇಬಲ್ಸು ಸಿಗುತ್ತೆ ನಿಮಗೆ. ಜರ್ಮಿನೇಷನ್ಸು ತುಂಬ ಚೆನ್ನಾಗಾಗುತ್ತೆ. ಬಟ್ ನೀವು ಜರ್ಮಿನೇಟ್ ಮಾಡಿ ಮನೇಲಿ ಮಾಡಿ ತಿಂದಿರೋದ್ರಲ್ಲಿ ಸಿಗೋ ಖುಷಿನೇ ಬೇರೆ. ನೀವು ಕೂಡ ಈ ವೆಜಿಟೇಬಲ್ ಸೀಡ್ಸ್ ಟ್ರೈ ಮಾಡಿ, ನಮ್ಮ ಹತ್ರನೇ ಎಲ್ಲ ಎಲ್ಲಿ ಸಿಕ್ಕಿದ್ರೂ ಈ ಪ್ರಾಡಕ್ಟ್ ನೀವು ತೊಗೊಂಡು ಟ್ರೈ ಮಾಡ್ಬೋದು. ಬಿಕಾಸ್ ಇದರಲ್ಲಿ ಬರುತ್ತೆ ಅನ್ನೋದು ನಾನೇ ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.